ಹಾಸನದಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತ ಘಟನೆ ನಡೆದಿದೆ। ಯುವಕನೊಬ್ಬನನ್ನ ಬಸ್ ನಿಲ್ದಾಣದಲ್ಲೇ ಬೆತ್ತಲೆಗೊಡಿಸಿ ಹೊಳೆಯಲಾಗಿದೆ। ಬಸ್ನಲ್ಲಿ ಸೀಟಿಗಾಗಿ ನಡೆದ ಗಲಾಟೆಯೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ। ಸೀಟು ಹಿಡಿಯುವ ವಿಚಾರಕ್ಕೆ ಕುಡಿದ ಅಮಲಿನಲ್ಲಿದ್ದ ಯುವಕ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ। ಅಲ್ಲದೆ ಬಸ್ ಗಾಜನ್ನ ಪುಡಿ ಪುಡಿ ಮಾಡಿದ್ದಾನೆ। ಆಗ ರೊಚ್ಚಿಗೆದ್ದ ಪ್ರಯಾಣಿಕರು ಯುವಕ ಸತೀಶ್ನ ಬಟ್ಟೆ ಬಿಚ್ಚಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ। ಹಲ್ಲಿಗೆ ಒಳಗಾದ ಯುವಕ ಹಾಸನದ ಕೊಂಡಗೋಳ ಗ್ರಾಮದವನು ಎಂದು ತಿಳಿದು ಬಂದಿದೆ। ಇದನ್ನ ಹೊಡೆದು ಪ್ರಯಾಣಿಕರೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ। याकप ऐन नी सीट टिकेट तकिया अंत अंत कूल हत रूपये को बुड़ती इवर नम एंटी मकल बर अंते कर्क बारप कूद अंत ना आम कर्क बंद ना शर्ट इटक गीड़ीबिटे हल्कबिट शर्ट अस्टे हि वटे बिंदे इवर कौदा अलगे हूँ बिंदु नाक जन बंद यार सोडा बटली तक वाड़ी ग्लास नमीदार यादगिरी नगरसभे मत्तोम्मे कांग्रेस पालागिदे। एरडने अवधिगे नगरसभे अध्यक्षरागि ललिता मौलाली मत्तु उपाध्यक्षरागि नरसिंह लिंगेरि आय्केयागिद्दारे। इवरिब्बरु मात्र नामपत्र सल्लिसिद्दरिंद इंदु नडेद चुनावणेयल्लि अविरोध आय्केयाद्रु। आदरे नंतर नडेद विजयोत्सवदल्लि नूतन अध्यक्षर बेंबलिगर वर्तने सार्वजनिकर आक्रोशक्के कारणवायितु। ವಿಜಯೋತ್ಸವದ ಭರದಲ್ಲಿ ಸಭ್ಯತೆ ಮೀರಿ ವರ್ತಿಸಿದ ಅಧ್ಯಕ್ಷರ ಬೆಂಬಲಿಗರು ನಗರಸಭೆ ಆವರಣದಲ್ಲಿಯೇ ಬಿಯರ್ ಚಿಮ್ಸೋದು ಮತ್ತು ಬಿಯರ್ ಕುಡಿದಿದ್ದಕ್ಕೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದರು। ಹಳೆ ವೈಷಮ್ಯಕ್ಕೆ ಮನೆಗೆ ಬೆಂಕಿ ಇಟ್ಟ ಘಟನೆ ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ನಡೆದಿದೆ। ಎಸ್ಡಿಎಂಸಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಸಂಬಂಧಿಕರಲ್ಲೇ ವೈಷಮ್ಯ ಮೂಡಿತು। ಮನೆಗೆ ಬೆಂಕಿ ಹಚ್ಚಿದ್ರಿಂದ ಮೂವರು ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಶಕ್ಕೆ ಸಂಬಂಧಿಕರ ಮನೆಗೆ ಬೆಂಕಿ ಇಟ್ಟು ಕೊಲ್ಲಲು ಯತ್ನಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ನಡೆದಿದೆ। ರಾತ್ರಿ ಮಲಗಿದ್ದ ವೇಳೆ ಮನೆಗೆ ಬೀಗ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ। ಇಡಿ ಮನೆಗೆ ಬೆಂಕಿ ಹೊತ್ತಿಕೊಂಡು ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ। ಮನೆಯಿಂದ ಓಡಿ ಬಂದ್ರು ಬದುಕಬಾರದು ಅಂತ ಮನೆಯ ಸುತ್ತ ವಿದ್ಯುತ್ ತಂತಿ ಹಾಕಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ। ಆಶ್ರಯ ಮನೆಗಳಲ್ಲಿ ಒಂದು ಮನೆಗೆ ಬೆಂಕಿ ಹತ್ತಿದೆ, ಅದರ ಬೆಂಕಿ ಹತ್ತಿದೆ, ಕೆಲವರು ಗಾಯಗಳಾಗಿದ್ದಾರೆ ಅಂತ ಇಮಿಡಿಯೇಟ್ಲಿ ನಾವು ಹೋದ್ವಿ। ಆ ಮನೆಯಲ್ಲಿ ಮೂರು ಜನ ಮಲಗಿದ್ರು। ನಾವು ಆಮೇಲೆ ವಿಚಾರ ಮಾಡಿ ನೋಡಿದಾಗ ಅವರ ಸಂಬಂಧಿಕರಲ್ಲೇ ಒಬ್ಬನಾದಂತ ಲಕ್ಷ್ಮಣ ಹನುಮಪ್ಪ ಗಾಳಿ ಮತ್ತು ಇತರರು ನಾಲ್ಕೈದು ಜನ ಸೇರಿ ಬೆಂಕಿ ಹಚ್ಚಿದ್ದಾರೆ ಅಂತ ಗೊತ್ತಾಯಿತು। ಆ ಬಾಗಿಲು ಸಂದಿಯಿಂದ ಒಂದು ಮಗ್ನಲ್ಲಿ ಪೆಟ್ರೋಲ್ನ ಸುರಿವಿ ಹೊರಗಿಂದ ಕಡ್ಡಿಗಿರಿ ಇದು ಮಾಡಿದ್ರು। ಎಸ್ಡಿಎಂಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಷಯದಲ್ಲಿ ದ್ವೇಷ ಬೆಳೆದಿತ್ತು। ಹೀಗಾಗಿ ಲಕ್ಷ್ಮಣ ಗಾಳಿ ಎಂಬಾತ ಬಸಪ್ಪ ಗಾಳಿ ಮನೆಗೆ ಬೆಂಕಿ ಇಟ್ಟಿದ್ದಾನೆ। ತೀವ್ರವಾಗಿ ಗಾಯಗೊಂಡಿರುವ ಯಲ್ಲಪ್ಪ ಬಸಪ್ಪ ಹಾಗೂ ಶಾಂತವ್ವ ಅನ್ನೋರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। 1 ಗಂಟೆಗೆ ಸರ್ ನಮ್ಮ ಮುಕೊಂಡಾಗ ಪೆಟ್ರೋಲ್ ಉಗ್ಗಿ ಒಳಗೆ ಹಾಕಿ ನಮ್ಮ ಅಪ್ಪರ ಏನಂತಂದು ಕದತೆಯ ಕೋರ್ ಸರ್ ಕದತೆಯ ಕೋನಲ್ಲಿ ಹಂಗ ಉರಿ ಹಚ್ಚಿಬಿಟ್ಟು ಸರ್ ದಂಗ ತೊಂಬ ಬಿಡ್ತೀನಿ ನಮ್ಮ ಅಪ್ಪರಿಗೆ ತಗೊಂಡ್ಲಿ ನಮ್ಮ ಹೆಣ್ಮಕ್ಳು ಓಡಿ ಬಂದ ಸರ್ ಓಡಿ ಬರಂದ್ಲಿ ಅವ್ರಿಗೆ ತೋತ್ರಿ ನಾ ಈ ಕಟ್ಟೆ ಇನ್ ಲಾಸ್ಟ್ ಬಚ್ಚಲ ಕಡೆ ಇದ್ದೀನಿ ಸರ್ ಬಾಗಿಲಿ ನೀರು ತೊಂದು ಉಗ್ಗಿ ಇದು ಮಾಡಿದ್ನಿ ಸರ್ ಮಾಡಂತೆ ಒಳ್ಳೆ ನನಗೂ ಕೈ ಸುಟ್ಟೋರು ಸರ್ ನಮ್ಮ ಹೆಣ್ಮಕ್ಳಿಗೆ ಬಾಳಗೈತೆ ನಮ್ಮ ಅಪ್ಪರಿಗೆ ಬಾಳಗೈತೆ ಸರ್। ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಗಾಳಿ ಸೇರಿದಂತೆ 7 ಮಂದಿಯನ್ನ ಬಂಧಿಸಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ।
ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ಇತ್ತೀಚೆಗಂತೂ ಎಲ್ಲಿ ನೋಡಿದ್ರು ಆ ಊರಿಗೆ ಆನೆ ನುಗ್ಗಿದೆ, ಈ ಊರಿಗೆ ಹುಲಿ ಚಿರತೆ ನುಗ್ಗಿವೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾನೆ ಇರ್ತವೆ. ಮೈಸೂರಿಗೂ ಇವತ್ತು ಚಿರತೆಯೊಂದು ನುಗ್ಗಿತ್ತು. ಕೊನೆಗೆ ಅರಣ್ಯ ಸಿಬ್ಬಂದಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿತ್ತು. ಇದರಿಂದ ಜನರು ನಿಟ್ಟುಸಿರು ಬಿಟ್ರು. ಮೈಸೂರಿನ ಜನತೆಯಲ್ಲಿ ಭೀತಿಯುಂಟು ಮಾಡಿದ್ದ ಚಿರತೆ ಕೊನೆಗೂ ಸೆರೆಸಿಕ್ಕಿದೆ. ಆಹಾರ ಅರಸಿ ನಾಡಿಗೆ ಬಂದಿದ್ದ 3 ವರ್ಷದ ಹೆಣ್ಣು ಚಿರತೆ ಬಿಡಿಕೆರೆ ಸಮೀಪ ರಾಮಚಂದ್ರ ಎಂಬುವರ ತೋಟದಲ್ಲಿ ಬೋನಿಗೆ ಬಿದ್ದಿದೆ. ಕೆಲ ದಿನಗಳಿಂದ ಈ ಚಿರತೆ ಸ್ಥಳೀಯರು ಹಾಗೂ ಜಾನುವಾರುಗಳಿಗೆ ಕಾಟ ಕೊಡುತ್ತಿತ್ತು. ಈ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಲಾಗಿತ್ತು. ನಿನ್ನೆ ರಾತ್ರಿ ಜಮೀನಿನಲ್ಲಿ ಅರಣ್ಯ ಸಿಬ್ಬಂದಿ ಚಿರತೆ ಸೆರೆಗೆ ಬೋನ್ ಇಟ್ಟಿದ್ರು. ಈ ಚಿರತೆ ಬಿದ್ದ ಕೂಡಲೇ ನಾವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಇದನ್ನ ಈಗ ದೊಡ್ಡರವೆ ಫಾರೆಸ್ಟ್ಗೆ ಶಿಫ್ಟ್ ಮಾಡಿದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಭಾಗದ ಜನರಲ್ಲಿ ಅರಣ್ಯ ಇಲಾಖೆ ಒಂದು ಮನವಿ ಏನಂತಂದರೆ, ದಯಮಾಡಿ ಅರಬಿ ತಿಟ್ಟು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಚೈನ್ ಲಿಂಕ್ ಮೆಷ್ ಏನಿದೆ ಆ ಮೆಷನ್ನು ಕಟ್ ಮಾಡಬೇಡಿ. ಅಲ್ಲಿಂದ ಒಳಗಡೆ ಇರತಕ್ಕಂಥ ಪ್ರಾಣಿಗಳು ಹೊರಗಡೆ ಬರ್ತವೆ. ಬೋನಿನಲ್ಲಿ ನಾಯಿಯನ್ನ ಕಟ್ಟಿ ಹಾಕಿ ಚಿರತೆ ಸೆರೆಗೆ ಪ್ಲಾನ್ ಮಾಡಲಾಗಿತ್ತು. ನಾಯಿ ಬೇಟೆಗೆ ಬಂದ ಚಿರತೆ ಕೊನೆಗೂ ಬೋನಿಗೆ ಬಿತ್ತು. ಇತ್ತೀಚೆಗಂತೂ ಚಿರತೆಗಳು ಆಗಾಗ ಊರಿಗೆ ನುಗ್ತಲೇ ಇವೆ. ಇದರಿಂದ ಜನರು ಆತಂಕಗೊಂಡಿದ್ದಾರೆ. ನಾನು ಇಲಾಖೆಗೆ ಹೋಗಿ ಒಂದು ಅರ್ಜಿ ಕೊಟ್ಟೆ. ಒಂದು ಸುಮಾರು ಒಂದು ವರ್ಷದ ಮೇಲಾಗಿತ್ತು ಅರ್ಜಿ ಕೊಟ್ಟು. ಒಂದು 6 ತಿಂಗಳ ಮೇಲೆ ನನಗೆ ಬೋನ್ ಸಪ್ಲೈ ಮಾಡಿದ್ರು. ಸುಮಾರು 1 ತಿಂಗಳಿಂದ ಇಲ್ಲಿ ಬೋನ್ ಇಟ್ಟಿದೆ. ಈ ಬೋನ್ ಇಟ್ಟಾವಿಂದ ಇವಾಗ ರಾತ್ರಿ ನಿನ್ನೆ ರಾತ್ರಿ 8:30-9 ಬಂದು ಬೋನ್ಗೆ ಇದು ಬಳತು. ಸೆರೆಸಿಕ್ಕ ಚಿರತೆಯನ್ನ ಹುಣಸೂರು ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಪಿರಿಯಾಪಟ್ಟಣದ ಹರವೆ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಚಿರತೆ ಸೆರೆಸಿಕ್ಕ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು. ಇನ್ನು ಎಮ್ಮೆ ಕಾಯಲು ಹೋಗಿದ್ದ ವ್ಯಕ್ತಿ ಮೇಲೆ 3 ಕರಡಿಗಳು ಒಟ್ಟಿಗೆ ದಾಳಿ ಮಾಡಿದ ಘಟನೆ ಚಿತ್ರದುರ್ಗದ ಮಾಳಪ್ಪನಹಟ್ಟಿಯಲ್ಲಿ ನಡೆದಿದೆ. ಕರಡಿ ದಾಳಿಯಿಂದ ತಿಪ್ಪೇಸ್ವಾಮಿ ಎಂಬಾತ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಿಪ್ಪೇಸ್ವಾಮಿ ಎಮ್ಮೆ ಕಾಯಲು ಹೊಲದ ಕಡೆಗೆ ಹೋಗಿದ್ದ ವೇಳೆ ಏಕಾಏಕಿ 3 ಕರಡಿಗಳು ಮೇಲರಗಿ ದಾಳಿ ಮಾಡಿವೆ. ಇದರಿಂದ ಭಯಭೀತರಾಗಿರುವ ಗ್ರಾಮಸ್ಥರು ಕರಡಿಗಳನ್ನು ಸೆರೆ ಹಿಡಿಬೇಕೆಂದು ಅರಣ್ಯ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಊರ ಪಕ್ಕದಲ್ಲೇ ಬಂದು ಕರಡಿ ಮತ್ತು 2 ಮರಿಗಳು ಎಮ್ಮೆ ಮೇಯ್ಸಕ್ಕೆ ಹೋದಾಗ ಅವನು ಫುಲ್ ತಲೆ ಚರ್ಮನೆಲ್ಲ ತೆಗೆದು ಕಡಿ ಬರಂಗೆ ಎಲ್ಲ ಕಡಿದು ಭಾಳ ಅವಳಿ ಮಾಡಿದ್ದಾವೆ. ಸೀರಿಯಸ್ ಆಗಿದೆ. ಆದರೂ ಸಹ ಇದುವರೆಗೂ ಪರಿಷ್ಣರು ಅಥವಾ ಪರಿಷ್ಣರು ಯಾರು ಬಂದು ಏನು ವಿಚಾರಿಸಿಲ್ಲ. ಇನ್ನು ತುಮಕೂರಿನಲ್ಲಿ ಕಾಟ ಕೊಡ್ತಾ ಇದ್ದ ಕರಡಿ ಕೊನೆಗೂ ಬೋನಿಗೆ ಬಿದ್ದಿದೆ. ಗುಬ್ಬಿ ತಾಲೂಕು ಸೋರೆಕಾಯಿಪೇಟೆ ಗ್ರಾಮದಲ್ಲಿ ನಿನ್ನೆ ಬೆಳಗ್ಗೆ ವ್ಯಕ್ತಿಯನ್ನು ಗಾಯಗೊಳಿಸಿ ತನ್ನ 2 ಮರಿಗಳನ್ನು ಬಿಟ್ಟು ಓಡೋಗಿತ್ತು. ನಿನ್ನೆ ಗ್ರಾಮಕ್ಕೆ ಬಂದಿದ್ದ ಅರಣ್ಯ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ರು. ನಂತರ ಕರಡಿ ಸೆರೆಗೆ ಕಾರ್ಯಾಚರಣೆ ನಡೆಸಿ ಇಟ್ಟಿದ್ದ ಬೋನಿಗೆ ಕೊನೆಗೂ ಕರಡಿ ಬಿದ್ದಿದೆ. ಅರಣ್ಯ ಅಧಿಕಾರಿಗಳು ಕರಡಿಯನ್ನು ಬನ್ನೀರುಘಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಕರಡಿ ಸೆರೆಯಿಂದ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅದು ನಿನ್ನೆ ಮಾಡಿರೋದ್ರಲ್ಲಿ